ಹಲೋ, ನಮಸ್ಕಾರ. ಮಾಧ್ಯಮದ ಮಿತ್ರರಿಗೆ ಹಾರ್ದಿಕ ಸ್ವಾಗತ. ನನ್ನ ಕರೆಗೆ ಹೋಗೊತ್ತು ನೀವೆಲ್ಲ ಬಂದಿದ್ದೀರಿ, ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆರ್ಟ್ ಯು ಅಕಾಡೆಮಿ ಇದು ಒಂಥರ ಕನಸಿನ ಕೋರ್ಸ್ ಆಗಿತ್ತು ನನಗೆ. ಯಾಕೆಂದರೆ 78 ಇವಾಗ ಹುಟ್ಟದಾಗ್ಲಿಂದ ಏನೇನೋ ಆಸೆಗಳು ಏನೇನೋ ಕಲ್ಪನೆಗಳು ಇಟ್ಕೊಂಡೇ ಬರ್ತಾ ಇದ್ದೆ. 67ನೇ ಇಸ್ವಿನಲ್ಲಿ ಚಿತ್ರರಂಗ ಪ್ರವೇಶಿಸ್ತೇನೆ ನಾನು. 67ರಿಂದ ಇಲ್ಲಿವರೆಗೂ ಅಲ್ಲಿ ದುಡ್ದಿದ್ದೀನಿ. ಇಲ್ಲಿಯ ಅನುಭವ ಅದು ಹೇಳುತ್ತಿದ್ದಷ್ಟು ಸಂತೋಷ ಆಗಿದೆ, ಆನಂದ ಆಗಿದೆ, ಕುಪ್ಪಳಿಸಿದ್ದೀನಿ, ದುಃಖದಿಂದ ಹತ್ತಿದ್ದೀನಿ, ಎಲ್ಲ ಆಗಿದೆ. ಆದರೂ ಪ್ರತಿ ದಿವಸ ಒಂದು ಕಲಿಕೆ ಅಲ್ಲಿ ಅವಕಾಶ ಇತ್ತು. ಒಬ್ಬ ಕಲಾವಿದನಾಗಿ ನಾ ಬಂದಾಗ ಒಬ್ಬ ಕಲಾವಿದ ಹೇಗಿರಬೇಕು, ಯಾವ ಥರ ನಡ್ಕೋಬೇಕು, ಅವನ ಮನಸ್ಸಿನಲ್ಲಿ ಏನೇನು ಆಸೆಗಳಿರುತ್ತೆ ಅದನ್ನು ಹೇಗೆ ವ್ಯಕ್ತಪಡಿಸಬೇಕು, ಇದು ಸಾಮಾನ್ಯ ಪ್ರತಿಯೊಬ್ಬ ಕಲಾವಿದರು ಅನ್ಕೊಳ್ಳೋದು. ನಾವು ನಮ್ಮ ಆಸೆಗಳನ್ನ ನಮ್ಗಿಷ್ಟ ಬಂದಾಗ ವ್ಯಕ್ತಪಡಿಸ್ತಾ ಹೋದರೆ ಕಥೆಗೆ ಹೇಗಾಗಬೇಕು, ಆ ಕಥೆ ಮಾಡಿದವರು, ಕಥೆ ಡೈರೆಕ್ಟ್ರು ಎಲ್ಲರೂ ಸೇರ್ತಾರಲ್ಲ, ಅವರವರ ಆಸೆಗಳು ಏನೇನಿತ್ತು, ಯಾವ್ಯಾವ ಡೈರೆಕ್ಟ್ರು ಯಾವ್ಯಾವ ಥರ, ಯಾವ್ಯಾವ ಕೋ ಆರ್ಟಿಸ್ಟ್ ಯಾವ್ಯಾವ ಥರ, ನಾ ಯಾರಿಂದ ಕಲಿಬೋದು, ಯಾರಿಂದ ಕಲ್ತ್ಕೊಂಡಿದ್ದೀನಿ, ಇದೆಲ್ಲವನ್ನು ಅಮೂಲಾಗ್ರವಾಗಿ ಒಂದೊಂದು ಇಂಚು ಬಿಡದೆ ನಾನು ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀನಿ. ಇದು ಚಿತ್ರರಂಗದ ಒಂದು ಸುವರ್ಣ ಯುಗ ಅಂತ ನಾವು ಬಂದಿದ್ದು. 67ರಿಂದ ಇಲ್ಲಿವರೆಗೂ ಬೆಳೀತಾ ಚಿತ್ರರಂಗ ಬಂತು. ಆ ಚಿತ್ರರಂಗ ಬೆಳೆದಿದ್ದು ನೋಡಿದಾಗ ನಾನು ಹೆಜ್ಜೆ ಇಟ್ಟ ಚಿತ್ರರಂಗಕ್ಕೂ, ನನ್ನ ಹಿರಿಯರು ಹೆಜ್ಜೆ ಇಟ್ಟ ಚಿತ್ರರಂಗಕ್ಕೂ ಈಗಲೂ ಅಗಾಧವಾದ ವ್ಯತ್ಯಾಸ. ಆದರೆ ಆ ವ್ಯತ್ಯಾಸ ಇದ್ದಾಗಲೂ ಆಗಿನ ಕಾಲದವರು ಈಗಿನ ಕಾಲದವರು ಅಂತ ಅನ್ಕೊಳ್ಳದೆ ಪ್ರತಿಯೊಂದು ಕಾಲಕ್ಕೂ ಸರಿ ಹೊಂದುವಂಥ ಮನಸ್ಥಿತಿ ಬಹುಶಃ ಪ್ರತಿಯೊಬ್ಬ ಕಲಾವಿದರಿಗೂ ಇರಬೇಕು. ಆವಾಗಲೇ ಅವರು ಈ ಕಾಲಕ್ಕೂ ತಕ್ಕಾಗ್ತಾರೆ ಅಂತ ಅನ್ಕೊಳ್ತು. ನನಗೆ ಸುಮಾರು ಒಂದು 45-50 ಜನ ನಿರ್ದೇಶಕರು ನಿರ್ದೇಶನ ಮಾಡಿದ್ದಾರೆ. ಪ್ರತಿಯೊಬ್ಬರಿಂದಲೂ ಪಾಠ ಕಲ್ತಿದ್ದೀನಿ. ದೊಡ್ಡವರಾಗಿ ರಾಜಣ್ಣ ನನಗೆ ಹೇಳ್ತಿದ್ದು ಒಂದೇ ಮಾತು, ಕಲಾವಿದನಾಗಿ ನಾವು ಏನು ಮಾಡಬೇಕು ಅದು ನಮ್ಮ ಮನಸ್ಸಲ್ಲಿ ಸ್ಥಿರವಾಗಿರುತ್ತೆ, ಅದನ್ನು ನಾವು ಮಾಡ್ತೀವಿ. ಆದರೆ ನಾವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಡೈರೆಕ್ಟ್ಲಿ ಯಾರು, ಅವ್ರ ಮನಸ್ಥಿತಿ ಏನು, ಅವ್ರ ಮನೋಭಾವ ಏನು, ಅವರು ಯಾವ್ಯಾವ ಕಥೆಗಳನ್ನ ಹೇಗೆ ತಗೊಂಡ್ಬರ್ತಾರೆ, ಇದೊಂಚೂರು ನೀವು ಅಬ್ಸರ್ವ್ ಮಾಡಬೇಕು. ಅವರ ಮನಸ್ಸಿಗೆ ಸಂತೋಷ ಆಗುವ ಹಾಗೆ, ನಿಮ್ಮ ಮನಸ್ಸಿಗೂ ಸಂತೋಷ ಆಗುವ ಹಾಗೆ ಎರಡನ್ನು ಮೇಳೈಸಿ ಅಭಿನಯ ಮಾಡಿದಾಗ ಬಹುಶಃ ಇಬ್ಬರಿಗೂ ಆನಂದ ಆಗುತ್ತೆ. ಇಬ್ಬರಿಗೂ ಆನಂದ ಆದಾಗ ಇಲ್ಲಿ ಜನ ಆನಂದ ಪಡ್ತಾರೆ ಅನ್ನೋ ಮಾತು ಹೇಳ್ತಾ ಇದ್ರು. ಇದು ಅನುಭವ ಆಗ್ತಾ ಪ್ರತಿಯೊಬ್ಬ ನಿರ್ದೇಶಕರನ್ನು ಅವರವ್ರ ಮನಸ್ಥಿತಿ ಅರ್ಥ ಮಾಡಿಕೊಂಡು ಎಲ್ಲಿ ನನಗೆ ಕಂಫರ್ಟ್ ಜೋನ್ ಅಂತ ಸಿಗುತ್ತೆ, ಆ ಜೋನ್ ನಾನು ಹೀಗೆ ಮಾಡ್ಬೋದಾ, ಈ ಥರ ಇದೆ, ಈ ಥರ ಅನ್ಕೋತಾ ಇದ್ದೀನಿ ಅಂದಾಗ ಅವರು ಒಂದು ಹೆಜ್ಜೆ ಇಳಿಬೋದು, ನಾವು ಒಂದು ಹೆಜ್ಜೆ ಮೇಲೆ ಹೋಗ್ಬೋದು. ಆದರೆ ಒಟ್ಟಾರೆ ಆ ಫಲಿತಾಂಶ 35 ಮಾರ್ಕ್ಸ್ಗೆ ಕಮ್ಮಿ ಬೀಳ್ತಿರಲಿಲ್ಲ. ಪಾಸ್ ಆದ್ಮೇಲೆ ಫಸ್ಟ್ ಕ್ಲಾಸು, ರ್ಯಾಂಕು ಅವೆಲ್ಲ ಆಮೇಲೆ, ಮೊದಲು ಪಾಸ್ ಆಗೋದನ್ನು ನೋಡ್ಬೇಕು. ಒಬ್ಬೊಬ್ಬ ನಿರ್ದೇಶಕರು ಒಂದೊಂಥರ, ಇವರು ಇಂಥ ನಿರ್ದೇಶಕರು ಹೀಗೆ ಇರ್ತಾರೆ ಅಂದ್ಕೊಂಡು ನಮ್ಮ ಭಾವಕ್ಕೆ ತಕ್ಕ ಹಾಗೆ ನಿರ್ದೇಶಕರು ಇರಬೇಕು ಅಂತ ಅಂದ್ಕೊಂಡ್ರೆ ಅದು ಕಲಾವಿದರು ತಪ್ಪು ಮಾಡ್ತಾರೆ. ಯಾಕೆಂದರೆ ಕಥೆಗೆ ಓನಾಮ ಹಾಕಿದಾಗ ನಿರ್ದೇಶಕ ಇರ್ತಾನೆ, ಆ ಕಥೆ ಓನಾಮ ಮಾಡಿ ಒಂದಷ್ಟೆಲ್ಲ ಬೆಳೆದ್ಮೇಲೆ ಆಮೇಲೆ ಇದಕ್ಕೆ ಯಾರು ಕಲಾವಿದ ಅಂತ ತೀರ್ಮಾನ ಇರ್ತಾರೆ, ಆಮೇಲೆ ಆ ಕಲಾವಿದ ಕಥೆ ಹೇಳ್ತಾರೆ. ನಮ್ಮ ಕಾಲದಲ್ಲಿ ಕತೆ ಹೇಳ್ಬಿಟ್ರು ಕೊನೆಯಲ್ಲಿ ಎಲ್ಲ ಕತೆ ಆದ್ಮೇಲೆ ಕತೆ ಹೇಳೋದು, ಅವಾಗ ಒಪ್ಕೊಂಡು ನಾವು ಮಾಡ್ತಾ ಇದ್ವಿ. ಇವಾಗ ಕತೆ ಆಗುವಾಗ ಹೇಳ್ತಾರೆ, ಅದು ಸರ್ ಒಳ್ಳೇದು. ಅಲ್ಲೇ ತೀರ್ಮಾನ ಆಗಬೇಕು ನನ್ನ ಆಸೆಯನ್ನು ಅವ್ರ ಆಸೆಯನ್ನು, ಇದನ್ನೆಲ್ಲ ಮೇಳೈಸ್ಕೊಂಡು ಸಿನಿಮಾ ಮಾಡಿದ್ರೆ ಚೆನ್ನಾಗಾಗುತ್ತೆ. ಈ ಒಂದು ಕಲಿಕೆ ನನಗೆ 67ನೇ ಇಸ್ವಿಯಿಂದ ಇಲ್ಲಿವರು ಇನ್ನೂ ನಿಂತಿಲ್ಲ.
ಇವಾಗ ನಾನು ಹುಡುಗರು ಅಂತ ಹೇಳ್ಬೋದು, ಅವರ ಸಿನಿಮಾಗಳನ್ನು ನಾನು ಮಾಡ್ತೀನಿ. ನಾನು ಒಂಥರ ಅವ್ರನ್ನ ಒಂದು ಆಶ್ಚರ್ಯವಾಗಿ ನೋಡ್ತಾ ಇರ್ತೀನಿ. ಅವರ ಒಂದು ಧಾಟಿ, ಅವರ ಒಂದು ವಿಚಾರಧಾರೆ, ಅದು ಯಾವ ರೀತಿ ಹೋಗ್ತಾ ಇರುತ್ತೆ. ಈ ಥರ ನಮ್ಮ ಕಾಲದಲ್ಲಿ ಯಾಕೆ ಇರಲಿಲ್ಲ ಅನ್ಸುತ್ತೆ? ನಮ್ಮ ಕಾಲದಲ್ಲಿ ಬೇರೆ ಥರ ಧಾಟಿ ಇರೋದಿಲ್ಲ, ಈ ಕಾಲದಲ್ಲಿ ಈ ಧಾಟಿ ಇರೋದಿಲ್ಲ. ಇದಕ್ಕೆ ನನಗೆ ಜೀವಯ್ಯರು ಒಂದು ಮಾತು ಹೇಳ್ತಾ ಇದ್ರು. ಒಂದ್ ದಿವಸ ಹೀಗೆ ಮಾತಾಡ್ತಾರೆ, ಗುರುಗಳೇ ನೀವು ಏನಾದ್ರು ಹೇಳಿ ಗುರುಗಳೇ, ನಮ್ಮ ಕಾಲ ಚೆನ್ನಾಗಿತ್ತು, ನಮ್ಮ ಕಾಲ ಥರ ಇವಾಗ ಇಲ್ಲ ಅಂದ್ರೆ ಸುಮ್ಮನೆ ಹಂಗೆ ನೋಡ್ತಾ ಇದ್ರು. ಏನು ಗುರುಗಳೇ ನಾ ಹೇಳಿದೆ ಅಂತ ಹೇಳಿ, ಅಯ್ಯೋ ಮಂಕು ಮುಂಡೆದೆ, ನಮ್ಮ ಕಾಲ ಚೆನ್ನಾಗಿತ್ತು, ನಮ್ಮ ಕಾಲ ಚೆನ್ನಾಗಿತ್ತು ಅಂತ ಆ ಕಾಲದಲ್ಲೇ ಇರ್ತೀಯ, ಈ ಕಾಲಕ್ಕೆ ಬರಲ್ವಾ ನೀನು? ನೀನು ಕಣ್ಣು ಕಿವಿ ತಗೊಂಡು ಈ ಕಾಲ ಹೇಗಿದೆ ನೋಡು, ಹುಡುಗರ ಆಸೆ ಏನಿರುತ್ತೆ ನೋಡು, ಅವಾಗ ನಿನಗೆ ಈ ಕಾಲದ್ದು ಗೊತ್ತಾಗುತ್ತೆ. ಅದಕ್ಕೆ ಹೊಂದ್ಕೊಂಡು ನೀವು ಮಾಡ್ತಾ ಹೋದರೆ ನಿನ್ನ ಬದುಕು ಇರುತ್ತೆ, ಅದರ ಜೊತೆಗೆ ನನ್ನ ಕಾಲದಲ್ಲಿ ಈ ಥರ ಇರುತ್ತೆ ತಪ್ಪ ಅಂತ ಅವ್ರಿಗೆ ಒಂದು ಸಜೆಷನ್ ಕೊಟ್ಟು ಅವ್ರು ಅದನ್ನು ತೊಗೊಂಡ್ರೆ ಆ ಕಾಲ ಈ ಕಾಲ ಎರಡು ಒಟ್ಟೆ ಆಗುತ್ತೆ. ಬರೀ ನಮ್ಮ ಕಾಲ ಚಾಗುತ್ತೆ ಅಂತ ಕೂತ್ಕೋಬೇಡ, ಒಳ್ಳೆ ಕೂಪ್ಕೊಂಡು ಬಾವಿಗಳು ಕಪ್ಪೆ ಥರ ಆಗೋಗ್ತೀಯ. ಅದು ಅವತ್ತು ಆ ಮಾತು ಕೇಳಿದಾಗ ನಿಜ, ನಾವು ನಮ್ಮ ಕಾಲನೇ ಚೆನ್ನಾಗಿತ್ತು ಅಂತಿರೋದಾಗಿದೆ. ಪ್ರತಿಯೊಂದು ಕಾಲನೂ ಚೆನ್ನಾಗಿರುತ್ತೆ, ಕಾಲ ಬದಲಾಯಿಸ್ತಾ ಹೋಗ್ತಾ ಇದೆ. ಕಾಲ ತಸ್ಮೈ ನಮ ಅಂತೀವಿ ನಾವು. ಆ ಕಾಲ ಬದಲಾಯಿಸ್ತಾ ಹೋದಂಗೆ ನಮ್ಮ ಮನಸ್ಥಿತಿನೂ ನಾವು ಬದಲಾಯಿಸ್ಕೋತಾ ಹೋಗ್ಬೇಕು. ಆ ಬದಲಾಯಿಸ್ಕೋತಾ ಹೋದಾಗ ನಾವು ಏನೇನು ಮಾಡ್ಬೋದು, ಏನೇನು ಕಲಿಬೋದು ಅನ್ನೋದು ಗೊತ್ತಾಗುತ್ತೆ.